ಪ್ರೀತಿಯ ವೀಕ್ಷಕರಿಗೆಲ್ಲ ಪ್ರೀತಿಯ ನಮಸ್ಕಾರಗಳು. ಇವತ್ತು ನಿಮಗೆ ಭೀಮನ ಅಮಾವಾಸ್ಯೆ ಪ್ರಯುಕ್ತ ನಿಮಗೊಂದೆರಡು ಮಾತುಗಳನ್ನ ಹೇಳಬೇಕು ಅಂತ ಇಷ್ಟಪಡ್ತಾ ಇದ್ದೀನಿ. ನಾನು ಭೀಮನ ಅಮಾವಾಸ್ಯೆ ಮುಂಚೆನೇ ಎಲ್ಲ ನಿಮಗೆ ತೋರಿಸಿದ್ದೀನಿ, ಪಾದ ಪೂಜೆ ಮಾಡೋದು ಹೆಂಗೆ, ಗೊಂಬೆ ಮಣ್ಣಿಂದು ಜೇಡಿ ಮಣ್ಣಲ್ಲಿ ಗೊಂಬೆ ಮಾಡಿ ಅದರಲ್ಲಿ ಪೂಜೆ ಮಾಡೋದು ಹೆಂಗೆ, ಜೋಡಿ ದೀಪ ಹಚ್ಚಿ ಪೂಜೆ ಮಾಡೋದು ಹೆಂಗೆ, ಈ ಥರ ಎಲ್ಲ ನಿಮಗೆ ತೋರಿಸಿದ್ದೀನಿ. ಅದರದ್ದೆಲ್ಲ ಲಿಂಕ್ ಹಾಕ್ತೀವಿ, ನೀವು ಅದನ್ನೆಲ್ಲ ನೋಡಿಕೊಂಡು ನೀವು ಪೂಜೆ ಮಾಡಿರಿ. ಯಾವ ಹಬ್ಬಕ್ಕೆ ಯಾವ ರೀತಿ ನೀತಿನಲ್ಲಿ ಪೂಜೆ ಮಾಡಬೇಕು ಅನ್ನೋದನ್ನು ಮುಖ್ಯನೇ. ಅದರಿಂದ ನೀವು ಅದನ್ನು ಪೂಜೆ ಮಾಡೋದ್ರಿಂದ ನಿಮ್ಮ ಪತಿವ್ರತೆ ನಿಯಮವಾಗಿ ನಿಮ್ಮ ಮಾಂಗಲ್ಯ ಭದ್ರವಾಗಿರುತ್ತೆ, ನಿಮ್ಮ ಗಂಡ ಆರೋಗ್ಯವಾಗಿರ್ತಾರೆ, ದಷ್ಟಪುಷ್ಟವಾಗಿ ಸ್ಥೂಲಕಾಯವಾಗಿರ್ತಾರೆ. ಇದೆಲ್ಲನೂ ಮುಖ್ಯವಾಗಿ ಇರಬೇಕು ಅಂದರೆ ನಾವು ಭೀಮನ ಅಮಾವಾಸ್ಯೆ ಮಾಡಬೇಕು. ಭೀಮನ ಅಮಾವಾಸ್ಯೆ ಅದು ಅಷ್ಟು ವ್ರತ ಇರೋದಕ್ಕೆ, ಅದೊಂದು ಸತ್ಯ ಇರೋದಕ್ಕೆ ಅದನ್ನು ನಾವು ಪೂಜೆ ಮಾಡಿ ಅದನ್ನು ಮನೆಯಲ್ಲಿ ಆಚರಿಸೋದು. ಅದನ್ನು ಮದುವೆ ಇಲ್ಲದೆ ಹೆಣ್ಣುಮಕ್ಕಳುಗಳು ಗೊಂಬೆ ಮಣ್ಣಿಂದು ಜೇಡಿ ಮಣ್ಣಿನಲ್ಲಿ ಜೋಡಿ ಬೊಂಬೆ ಮಾಡಿ ಅದನ್ನು ಇಟ್ಟು ಪೂಜೆ ಮಾಡ್ತಾರೆ. ಅದಕ್ಕೆ ಹಣ್ಣು ಕಾಯಿ ನೇವೆ ಎಲ್ಲ ಮಾಡಿ ಹೆಸರುಬೇಳೆ ಪಾನಕ ಮನೆಯಲ್ಲಿ ಏನು ಸಿಹಿ ನೈವೇದ್ಯ ಮಾಡಿರ್ತೀವೋ ಅದನ್ನು ಇಟ್ಟು ಪೂಜೆ ಮಾಡ್ತಾರೆ. ಅದು ಪದ್ಧತಿ ಇಲ್ಲ ಅನ್ನೋರು ಜೋಡಿ ದೀಪ ಇಟ್ಟು, ಒಂದು ತಟ್ಟೆನಲ್ಲಿ ಜೋಡಿ ದೀಪ ಇಟ್ಬಿಟ್ಟು ಅದರಲ್ಲಿ ಓಂ ಅಂತ ಒಂದರಲ್ಲಿ ಬರೀಬೇಕು, ಒಂದರಲ್ಲಿ ಇದು ಬರೀಬೇಕು, ಶ್ರೀ ಬರೀಬೇಕು, ಪಾರ್ವತಿ ಪರಮೇಶ್ವರ ಅಂತ. ಜೋಡಿ ದೀಪ ಇಟ್ಟಮೇಲೆ ಒಂದು ಪರಮೇಶ್ವರ ಒಂದು ಪಾರ್ವತಿ ಅಂತ ನಾವು ಅಂದ್ಕೊಂಡು ಭಕ್ತಿಯಿಂದ ನಾವು ಪೂಜೆ ಮಾಡಬೇಕು. ನಾವು ಜೋಡಿ ದೀಪ ಇಟ್ಟಾಗಲೂ ಅಷ್ಟೇ ತೆಂಗಿನಕಾಯಿ ಬಾಳೆಹಣ್ಣು ಬೀಳೋದಿಲ್ಲ ಅಡಿಕೆ ದಕ್ಷಿಣೆ ಇಟ್ಟು ನಾವು ಪೂಜೆ ಮಾಡ್ಬೋದು. ಅದು ಕೂಡ ಲಿಂಕ್ ಹಾಕ್ತೀವಿ, ಅದನ್ನು ಕೂಡ ನೋಡಿಕೊಳ್ರಿ. ಪಾದ ಪೂಜೆನೂ ನಾವು ಲಿಂಕ್ ಹಾಕ್ತೀವಿ, ಪಾದ ಪೂಜೆ ಕೂಡ ನೀವು ನೋಡಿಕೊಂಡು ಪೂಜೆ ಮಾಡಿ. ಯಾವ್ಯಾವ ಹಬ್ಬನ ನಾವು ಯಾವ್ಯಾವ ದಿನ ಆಚರಿಸ್ಬೇಕು ಅನ್ನೋದು ನಮಗೆ ಮೊದಲಿನ ಕಾಲದಿಂದನೂ ಅವ್ರಿಗೆ ಅವಾಗ ಇವಾಗ ಎಲ್ಲ ಸೈನ್ಸ್ ಎಲ್ಲ ಮುಂದುವರೆದಿದೆ, ಅವಾಗಿನ ಜನಗಳಿಗೆ ಏನು ಯಾವುದಿತ್ತು ಯಾವುದೂ ಇಲ್ಲ. ಆದ್ರೂ ಇದೆಲ್ಲ ನಿಯಮವಾಗಿ ಎಷ್ಟು ಚೆನ್ನಾಗಿ ಪಾಲಿಸ್ಕೊಂಡು ಬಂದಿದ್ದಾರಲ್ವಾ. ಪ್ರತಿಯೊಂದು ಹಬ್ಬ ಯಾವ್ಯಾವ ವಾತಾವರಣದಲ್ಲಿ ಯಾವ್ಯಾವ ಹಬ್ಬ ಬರಬೇಕು, ಯಾವ ಹಬ್ಬಕ್ಕೆ ಯಾವ ಅಡುಗೆ ಮಾಡಬೇಕು, ಯಾವ ಥರ ಆಚರಿಸ್ಬೇಕು ಅಂತ ಎಲ್ಲ ಎಷ್ಟು ಚೆನ್ನಾಗಿ ನಮಗೆ ವರ್ಣನೆ ಮಾಡಿ ಹಳೆ ಕಾಲದವರೆಲ್ಲ ಇದು ಮಾಡಿಕೊಟ್ಟಿದ್ದಾರಲ್ವ, ಅದನ್ನೆಲ್ಲ ನಾವು ಆಚರಿಸ್ಕೊಂಡು ಹೋಗಬೇಕು. ಒಂದು ಸಂಸ್ಕಾರ ಮನೆಯಲ್ಲಿದ್ದರೆ ಮನೆಯಲ್ಲಿ ಯಾವ ದುಷ್ಟಶಕ್ತಿಗಳು ಒಳಗಡೆ ಬರಲ್ಲದಿಲ್ಲ. ಅದೇ ಥರನೇ ನಾವು ಪ್ರತಿಯೊಂದು ಹಬ್ಬಗಳೊಂದಿಗೂ ಹಬ್ಬಕ್ಕೂ ಪ್ರತಿಯೊಂದು ಆಚರಣೆಗೂ ನಾವು ಬೆಂಬಲಿಸ್ಬೇಕು. ಮನೆಯಲ್ಲಿ ನಾವು ಈ ವಯಸ್ಸಿನಲ್ಲಿ ಬೆಂಬಲಿಸ್ತಾ ಹೋದರೆ ನಮ್ಮ ಸೊಸೆದಿರು ಬೆಂಬಲಿಸ್ತಾರೆ, ಮೊಮ್ಮಕ್ಕಳು ಬೆಂಬಲಿಸ್ತಾರೆ, ಮೊಮ್ಮಕ್ಕಳು ಹೆಣ್ಣುಮಕ್ಕಳೂ ಬೆಂಬಲಿಸ್ತಾರೆ. ಅವ್ರು ಹೋದ ಮನೆಯಲ್ಲೂ ಆಚರಿಸಣೆ ಮಾಡಿ ಅದನ್ನು ಕೂಡ ಆಚರಣೆ ಮಾಡಿ ಅವರು ಕೂಡ ಇದನ್ನೆಲ್ಲ. ನಾವೇನು ಕಲಿಸ್ಲಿಲ್ಲ ಅಂದರೆ ಹೋದ ಮನೆಯಲ್ಲಿ ಹೆಣ್ಮಕ್ಳು ಏನು ಮಾಡ್ತಾರೆ, ನಮ್ಮ ಮನೆಗೆ ಬಂದ ಹೆಣ್ಮಕ್ಳು ಏನು ಮಾಡ್ತಾರೆ, ಏನು ನಮಗೆ ಗೊತ್ತಿಲ್ಲ ನಮಗೆ ಗೊತ್ತಿಲ್ಲ ಅಂತ. ಅದಕ್ಕೆ ನಾವು ಚಿಕ್ಕ ವಯಸ್ಸಿನಿಂದ ನಾವು ಪೂಜೆ ಮಾಡ್ಕೊಂಡು ಮಾಡ್ಕೊಂಡು ಬಂದು ಒಂದು ಚಿಕ್ಕ ಮಗು ಇದ್ರೂ ಕೂಡ ಆ ಮಗು ಕೈನಲ್ಲಿ ಅರ್ಶಿನ ಕುಂಕುಮ ಹಾಕ್ಸಿ ಒಂದು ಹೂವು ಹಾಕ್ಸಿ ಊದುಗಡ್ಡಿ ಬೆಳಗಿಸಿ ಕೈ ಮುಗಿಸಿ ಇದು ಮಾಡ್ರಿ. ಅವ್ರಿಗೂ ಕೂಡ ಒಂದು ಅವಳು ಗಂಡ ಎಲ್ಲೋ ಬೆಳೀತಾ ಇರ್ತಾನಲ್ವ, ಅವನು ವಿದ್ಯಾವಂತನಾಗಬೇಕು, ಶಕ್ತಿ ಇರಬೇಕು, ಯುಕ್ತಿ ಇರಬೇಕು, ಎಲ್ಲ ಪರಿಪೂರ್ಣವಾದ ಎಲ್ಲ ಶಕ್ತಿನೂ ಇರಬೇಕು ಅವನಿಗೆ. ಆ ಥರ ಅವಳು ಗಂಡನೂ ಎಲ್ಲೋ ಬೆಳವಣಿಗೆ ಚೆನ್ನಾಗಾಗಲಿ ಅಂತ ಅವಳ ಕೈಯಲ್ಲಿ ಒಂದು ಅರ್ಶಿನ ಕುಂಕುಮ ಇಟ್ಟು ಹಾಕಿಸಿ ಬೆಳವಣಿಗೆಗೋಸ್ಕರ ನಾವು ಮಾಡಿಸಿಸ್ಬೇಕು. ಒಂದು ಹೆಣ್ಮಗು ದೊಡ್ಡೋಳಾಗಿರಲಿ ಚಿಕ್ಕ ಮಗು ಆಗಿರಲಿ ಹೆಣ್ಣು ಮಗು ಅಂದರೆ ಇದೆಲ್ಲ ಮಾಡಲೇಬೇಕು. ಗೃಹಿಣಿ ಆದರೆ ತನ್ನ ಗಂಡನ್ನ ಕುಂಡ್ರಿಸಿ ಪಂಚಶಲ್ಯ ಹಾಕಿ ತಲೆಗೆ ಸ್ನಾನ ಮಾಡಿಸಿ ಪಂಚಶಲ್ಯ ಹಾಕಿಸಿ ಒಂದು ಪಾದ ಪೂಜೆಗೆ ಪಾದ ತೊಳೆದು ಅದು ಒರೆಸಿ ವಿಭೂತಿ ಅರಿಶಿನ ಕುಂಕುಮ ಗಂಧಾಕ್ಷತೆ ಇಟ್ಟು ಆ ತೆಂಗಿನಕಾಯಿ ಬಾಳೆಹಣ್ಣು ನೈವೇದ್ಯ ಮಾಡಿ ಉದ್ಗಡ್ಡೆ ಬೆಳಗ್ಗೆ ಆ ಪಾದಕ್ಕೆ ನಾವು ಹಣೆ ಇಟ್ಟು ನಮಸ್ಕಾರ ಮಾಡ್ಬೇಕಾದ್ರೆ ಅಲ್ಲಿಟ್ಟಿರೋ ಕುಂಕುಮ ನಮ್ಗೆ ಹಣೆಗೆ ತಗಲಬೇಕು. ಆಮೇಲೆ ಹೂವು ಅವ್ರ ಪಾದದಲ್ಲಿ ಹೂವು ತಗೊಂಡು ನಾವು ಮುಟ್ಕೋಬೇಕು. ಈ ರೀತಿ ಪಾದ ಪೂಜೆ ಮಾಡಿದ್ರಿಂದನೂ ಫಲ ಸಿಗುತ್ತೆ. ಅವರವ್ರ ಶಕ್ತಾನುಸಾರ ಅವ್ರಿಗೆ ಯಾವುದು ನಿಯಮದಲ್ಲಿರುತ್ತೆ ಅದು ಅವರು ಯಾವುದು ಆಚರಣೆ ಮಾಡ್ತಾರೆ ಅದನ್ನು ನೀವು ಮಾಡಿ. ಯಾವುದೂ ಇಲ್ಲ ನಿಮಗೆ ಪದ್ಧತಿ ಇಲ್ಲ ಅಂದರೆ ಜೋಡಿ ದೀಪ ಇಟ್ಟು ಪೂಜೆ ಮಾಡಬೇಕು. ಅದೂ ಇಲ್ಲ ಅಂತ ನೀವು ಹೇಳಬಾರ್ದು. ಜೋಡಿ ದೀಪ ಹಚ್ಚಲೇಬೇಕು, ಜೋಡಿ ಜೋಡಿಯಾದ ನೀವು ಗಂಡ ಹೆಂಡತಿ ಆರೋಗ್ಯವಾಗಿ ಸುಖವಾಗಿ ಅಷ್ಟೈಶ್ವರ್ಯದಿಂದ ನೀವು ಸಂತಾನಗಳನ್ನ ಪಡೆದು ಅಷ್ಟೈಶ್ವರ್ಯದಿಂದ ಕುಟುಂಬನ ಬೆಳಗಿಸ್ಬೇಕು ಅಂತ ನೀವು ದೇವ್ರನ್ನ ಬೇಡಿಕೊಂಡು ನೀವು ಪೂಜೆ ಮಾಡೋದು ಒಳ್ಳೆಯದು. ಇದು ಎಲ್ಲರಿಗೂ ಗೊತ್ತಿರೋದು ವಿಷಯನೇನೇ, ಇದು ಎಲ್ಲ ಸಂಸಾರಸ್ಥರೂ ತಮ್ಮ ಸಂಸಾರ ಚೆನ್ನಾಗಿರಬೇಕು, ತಮ್ಮ ಸಂಸಾರ
ಸುಖವಾಗಿರಬೇಕು, ಸಂಪಾದನೆ ಚೆನ್ನಾಗಿ ಬರಬೇಕು, ಆರೋಗ್ಯವಾಗಿರಬೇಕು, ವಿದ್ಯೆ ಇರಬೇಕು, ಒಳ್ಳೆ ಮನೆತನದಿಂದ ಹೆಣ್ಣು ತರಬೇಕು, ಒಳ್ಳೆ ಮನೆತನಕ್ಕೆ ಹೆಣ್ಣು ಕೊಡಬೇಕು. ಇದೆಲ್ಲ ಗೃಹಿಣಿಗೆ ಒಂದೊಂದು ಕಾಲದಲ್ಲಿ ಒಂದೊಂದು ಭತ್ತ ಇರುತ್ತೆ. ಅದರಿಂದ ಗಂಡಸರಿಗೆ ಆರೋಗ್ಯ ಭಾಗ್ಯ ಕೊಡಬೇಕು. ಮಾನ ಎಲ್ಲನೂ ಅಷ್ಟೈಶ್ವರ್ಯದಿಂದ ಕೂಡಿರುವಂಥ ಬಲಶಾಲಿಯಾದ ಗಂಡನಿಗೆ ಒಳ್ಳೆಯದಾಗಲಿ ಅಂತ ನಾವು ತಾಯಿನ ಬೇಡಿಕೊಂಡು ಪೂಜೆ ಮಾಡೋದ್ರಿಂದ ಒಳ್ಳೆಯದಾಗುತ್ತೆ. ಇದೆಲ್ಲ ಲಿಂಕ್ಗಳನ್ನೂ ನಾವು ನಿಮ್ಗೆ ಲಿಂಕ್ ಹಾಕ್ತೀವಿ. ಪ್ರತಿಯೊಂದು ಮಾಡಿ ನೀವು ಕೂಡ ಮನೆಯಲ್ಲಿ ಪೂಜೆ ಮಾಡಿ ಮುತ್ತೈದೆಸ್ಥಾನನ ಬೇಡ್ಕೊಳ್ರಿ. ಮಕ್ಕಳಿಗೂ ಒಳ್ಳೆ ಸಂಬಂಧ ಸಿಕ್ಕಲಿ ಅಂತ ಮಕ್ಕಳು ಕೂಡ ಬೇಡಿಕೊಂಡು ಹೂವು ಅಕ್ಷತೆ ಹಾಕಿಸ್ತೀವಿ ಮಕ್ಕಳ ಕೈನಲ್ಲಿ, ಹೆಣ್ಮಕ್ಳ ಕೈನಲ್ಲಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಒಂದು ಸಣ್ಣದಾಗಿ ಒಂದು ಜೀವನ ಪಾಠ ನಿಮಗೆ ತಿಳಿಸ್ಕೊಡ್ತೀನಿ. ಪ್ರತಿಯೊಂದು ಮನೆಯಲ್ಲೂ ಗಂಡ ಹೆಂಡತಿದಿರು ಜಗಳ ಆಡ್ತಾರೆ. ಇವರು ಅವರು ಗಂಡ ಹೆಂಡತಿ ಜಗಳಕ್ಕೆ ನಿಂತ್ಕೊಂಡ್ರೆ ಕಮ್ಮಿ ಆಗುತ್ತೆ ಅನ್ನೋದೇ ಇರಲ್ಲ. ಅಷ್ಟು ನೀನು ಮಾತಾಡು, ನೀನು ಮಾತಾಡು. ಇದರಿಂದ ಏನಾಗುತ್ತೆ ಅಂದರೆ ಮನೆಯಲ್ಲಿ ತಂದೆ ತಾಯಿ ಇರ್ತಾರೆ, ಅವ್ರ ಮನಸ್ಸಿಗೆ ನೋವಾಗುತ್ತೆ. ಸೊಸೆ ಏನು ತಪ್ಪು ಮಾಡಿದ್ಲು, ಮಗ ಏನು ತಪ್ಪು ಮಾಡಿದ್ನು ಅಂತ. ಮಕ್ಕಳು ಮಕ್ಕಳಿರ್ತವೆ, ಮಕ್ಕಳಿಗೂ ಅಪ್ಪ ಏನು ತಪ್ಪು ಮಾಡಿದ್ರು, ಅಮ್ಮ ಏನು ತಪ್ಪು ಮಾಡಿದ್ರು, ಯಾಕೆ ಹಿಂಗೆ ಜಗಳ ಆಡ್ತಾರೆ. ಅವ್ರ ಮನಸ್ಸಿಗೂ ಪರಿಣಾಮ ಬೀರುತ್ತೆ, ಆ ತಂದೆ ತಾಯಿ ಮನಸ್ಸಿಗೂ ಪರಿಣಾಮ ಬೀರುತ್ತೆ, ಅತ್ತೆ ಮಾವನಿಗೂ ಪರಿಣಾಮ ಬೀರುತ್ತೆ. ಹಿಂಗಿರುವಾಗ ನಾವು ಯಾರಾದರೂ ಒಬ್ಬರು ಆ ಟೈಮ್ ಜಗಳ ಆಡ್ತಾರೆ ಅಂತೀವಿ ಎಲ್ಲ ನಾವು, ಆ ಟೈಮು ಯಾವುದಕ್ಕೆ ಉಪಯೋಗಿಸ್ಕೊತಾರೆ, ಯಾರನ್ನು ಹೇಳ್ಕೊಟ್ಟು ಜಗಳ ಮಾಡ್ತಾವ್ರ, ಅಥವಾ ಸ್ವಂತ ಬುದ್ಧಿಯಿಂದ ನಾವು ತಪ್ಪು ಮಾಡಿದ್ದಕ್ಕೆ ಅವರು ನಮ್ಮನ್ನು ಈ ಥರ ಜಗಳಕ್ಕೆ ನಿಲ್ಲಿಸ್ಕೊಂಡ್ರ ಅನ್ನೋ ಸ್ವಲ್ಪ ಯೋಚನೆ ಮಾಡೋದಕ್ಕೆ ಒಂದು ಸ್ವಲ್ಪ ಟೈಮ್ ಬೇಕಾಗುತ್ತೆ. ಅದಕ್ಕೆ ನಾವು ಯಾರಾದರೂ ಒಬ್ಬರು ಸುಮ್ಮನಿದ್ದು ಬಿಡಬೇಕು. ಸುಮ್ಮನಿದ್ದು ಬಿಟ್ರೆ ಅದಷ್ಟಕ್ಕದೇ ಆಟೋಮೆಟಿಕ್ಕಾಗಿ ಜಗಳ ಕಮ್ಮಿ ಆಗೋಗುತ್ತೆ. ನಿಧಾನವಾಗಿ ಆ ಟೈಮ್ ಒಂದು ಮೀರೋಗ್ಬಿಟ್ರೆ ನಿಧಾನವಾಗಿ ಕೂತ್ಕೊಂಡು ನೀವು ಹಿಂಗೆ ಮಾಡಿದ್ರಿ, ನೀವು ಹಿಂಗೆ ಮಾಡಿದ್ರಿ, ನಾನು ಹಿಂಗೆ ಮಾಡಿದೆ ಅಂತ ಒಂದು ಪರಸ್ಪರ ಒಬ್ರಿಗೊಬ್ರು ಮಾತಾಡ್ಕೊಂಡೋದ್ರಿಂದ ಅದು ಜಗಳ ಕಂಪ್ಲೀಟ್ ಆಗಿ ಒಂದು ಮನಸ್ಸಿಗೆ ಸಮಾಧಾನ ಆಗುತ್ತೆ. ಇಲ್ಲ ಅಂದರೆ ಆರೋಗ್ಯದ ಮೇಲೂ ಏರುಪೇರಾಗ್ಬೋದು, ಫ್ಯಾಮಿಲಿ ಮೇಲೆ ಮಕ್ಕಳ ಮೇಲೂ ಏರುಪೇರಾಗ್ಬೋದು, ದೊಡ್ಡವ್ರ ಮೇಲೂ ಏರುಪೇರಾಗ್ಬೋದು, ಮನೆಯಲ್ಲ ಅಸ್ತವ್ಯಸ್ತವಾಗ್ಬೋದು. ಗೃಹಿಣಿಗೆ ಕೋಪ ಬಂತು ಅಂದರೆ ಅಯ್ಯೋ ಹೋಗಿ ನಾನು ಎಷ್ಟು ಮಾಡಿದ್ರು ಇಷ್ಟೇ ಜಗಳ, ಯಾವಾಗಲೂ ಜಗಳ ಆಡ್ತಾರೆ ಅಂತ ಗೃಹಿಣಿ ಸ್ವಲ್ಪ ಸುಮ್ಮನೆ ಆಯಿತು ಅಂದರೆ ಮಕ್ಕಳು ಊಟ ತಿಂಡಿ ಸ್ನಾನ ಪೂಜೆ ಪುನಸ್ಕಾರದಲ್ಲೂ ಎಡವಟ್ಟು, ತಂದೆ ತಾಯಿ ವಯಸ್ಸಾದವ್ರು ನೋಡ್ಕೊಳೋದ್ರಲ್ಲೂ ತೊಂದರೆ ಆಗೋಗುತ್ತೆ, ಮನೆಯಲ್ಲಿ ಎಲ್ಲದರಲ್ಲೂ ತೊಂದರೆ ಆಗೋಗುತ್ತೆ. ಅದರಿಂದ ಪ್ರತಿಯೊಬ್ಬರೂಕ್ಕೂ ಒಂದು ಅಂದಾಜು ಇರಬೇಕು. ಜಗಳ ಸ್ವಲ್ಪ ವಿಕೋಪಕ್ಕೆ ಹೋಗ್ತಾ ಇದೆ ಅಂದ ತಕ್ಷಣ ಒಬ್ಬರು ಸುಮ್ಮನಾಗ್ಬಿಡ್ರಿ, ಯಾರಾದರೂ ಒಬ್ಬರು ಸುಮ್ಮನಾಗ್ಬಿಡ್ರಿ, ಯಾರಿಗೂ ನಷ್ಟ ಇಲ್ಲ. ಅವಾಗ ಆ ಟೈಮ್ ಮೀರಿದ ಮೇಲೆ ಎಲ್ಲ ಒಬ್ರಿಗೊಬ್ರು ಸಮಾಧಾನ ಮಾಡಿಕೊಂಡು ಒಬ್ರಿಗೊಬ್ರು ವಿವರಣೆ ಮಾಡಿಕೊಂಡು ಆ ಜಗಳ ಏನಕ್ಕೆ ಆಡ್ತೋ ಏನಕ್ಕಾಯಿತು ಅನ್ನೋದನ್ನು ನಿಧಾನವಾಗಿ ನೀವು ಮಾಡ್ಕೋಬೋದು. ಇದರಿಂದ ತಪ್ಪೆಷ್ಟು ಸರಿಯಷ್ಟು ಅನ್ನೋದು ತೂಕ ಮಾಡೋಕ್ಕಾಗಲ್ಲ. ಜಗಳ ಆಡೋದನ್ನು ನಿಲ್ಲಿಸೋದು ಟೈಮ್, ಆ ಟೈಮ್ ಇರುತ್ತಲ್ಲ ಆ ಟೈಮ್ನಲ್ಲಿ ನಿಲ್ಲಿಸೋದೇ ಒಂದು ಒಂದು ಒಳ್ಳೆ ಟೈಮ್ ಅಂತ ನಾವು ಹೇಳ್ಬೋದು. ಇವುಗಳನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಡ್ರಿ. ಮಕ್ಕಳ ಮುಂದೆ ಮಾತಾಡೋದಾಗಲಿ ಗಂಡನಿಗೆ ಒಂದು ಸ್ವಲ್ಪ ಗೌರವ ಕೊಟ್ಟು ಮಾತಾಡಬೇಕು, ಗಂಡನೂ ಅಷ್ಟೇ ಹೆಂಡತಿನ ಮಾತಾಡಿಸ್ಬೇಕಾದ್ರೆ ಸ್ವಲ್ಪ ಗೌರವ ಕೊಟ್ಟು ಮಾತಾಡಬೇಕು. ಅವಳು ಗೃಹಿಣಿ ಅಲ್ವಾ, ಹೋಗೇ ಬಾರೆ ಅಂತಲೂ ಮಾತಾಡಲ್ಲ. ಕೆಲವರು ಹೋಗಮ್ಮ ಬಾರಮ್ಮ ಅಂತಾರೆ, ಇಲ್ಲ ಹೋಗ್ರಿ ಬಂದ್ರಿ ಅಂತಾರೆ. ಈ ಥರ ಇರುತ್ತೆ. ಅದು ದೊಡ್ಡವ್ರಿಗೂ ಅಷ್ಟೇ, ಕೇವಲವಾಗಿ ನಾವು ನೋಡ್ಕೋಬಾರ್ದು. ಮಕ್ಕಳನ್ನೂ ಅಷ್ಟೇ ಕೇವಲವಾಗಿ ನೋಡಬಾರ್ದು, ಎಲ್ಲರನ್ನೂ ಪ್ರೀತಿಯಿಂದ ನೋಡ್ಕೋಬೇಕು. ಯಾಕೆಂದರೆ ಇದೆಲ್ಲ ನನ್ನ ಅನುಭವದ ಮಾತುಗಳನ್ನ ನಿಮಗೆ ತಿಳಿಸ್ತಾ ಇರೋದು. ನೀವು ಇದನ್ನು ಸ್ವಲ್ಪ ಅನುಸರಿಸ್ಕೊಂಡು ಹೋದರೆ ಮನೆಯಲ್ಲಿ ಕ್ಷೇಮವಾಗಿರ್ತಾರೆ, ಯಾವ ರೀತಿ ತೊಂದರೆಯೂ ಆಗೋದಿಲ್ಲ, ಎಲ್ಲ ಸುಭಿಕ್ಷವಾಗಿರುತ್ತೆ. ಸರ್ವೋ ಭವೋ ಜನತೋ ಸುಖಿನೋ ಭವಂತು. ಎಲ್ಲರಿಗೂ ನಮಸ್ಕಾರ.